ರಾಜಕೀಯ ಪ್ರೇರಿತವಾದಂಥ ಶೇಡ್ನಿಂದ ಮಾಡಿರ್ತಕ್ಕಂಥ ದ್ವೇಷದಿಂದ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು. ಇವ್ರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ರೈತರ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ಏನಾದರೂ ಕೇಳೋದಿದ್ರೆ ಕೇಳಿ. ಸುರೇಶ್ ಈಗ ಸುರೇಶ್ ಅರ್ಬನ್ ಡೆವಲಪ್ ಪ್ಲೀಸ್. ನಾನು ಮೊನ್ನೆ ನಮ್ಮ ಸ್ಪೀಕರ್ ಹತ್ರ ನಾನು ಭಾಳ ಗಲಾಟೆ ಮಾಡಿದೆ, ನೀವು ಕೇಳ್ತಾ ಇದ್ರಲ್ಲ ಯಾಕೆ ಹೌಸಲ್ಲಿ ಹೇಳಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸ್ವಾಮಿ. ನಾನು ಭಾಳ ಗಲಾಟೆ ಮಾಡಿದೆ, ನಮಗೆ ಅವಕಾಶ ಮಾಡಿಕೊಡಿ, ನಾನು ಹೇಳ್ತೀನಿ ಅಂತ ಅಂತ. ಆದರೆ ಸ್ಪೀಕರು ರೂಲಲ್ಲಿ ಇದನ್ನ ಅಲೋ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರು. ನನಗೂ ಸ್ಪೀಕರು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು. ಇಲ್ಲಾಂದರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ. ಈಗ ನೋಡಿ, ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವ್ರ ರಿಲೇಟಿವ್ಸು, ಅವರ ಫ್ರೆಂಡ್ಸು, ಅವ್ರ ಸ್ನೇಹಿತರುಗಳಿಗೆ ಕೊಟ್ಟಿರುವಂಥದ್ದು ಭಾಳಷ್ಟಿದೆ. ಮಠಗಳಿಗೆ ಅವಕ್ಕೆ ಕೊಟ್ಟಿದ್ದೀನಿ ನಾನು, ಅದನ್ನು ಹೇಳೋಕ್ಕೆ ಹೋಗಲ್ಲ. ವಿದ್ಯಾಸಂಸ್ಥೆಗಳಿಗೆ ಬದಲಿ ನಿವೇಶನಗಳು ಕೊಟ್ಟಿರೋದು ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ, ಅದೆಲ್ಲ ಒಳ್ಳೆ ಕೆಲಸಕ್ಕೆ. ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನು, ಇದು ರಾಂಗ್ ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಕೊಟ್ಟಿರೋದು, ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು. ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ 337 1 ಎಕರೆ ಮಂಜೇಗೌಡ, ಈರ್ನಗೆರೆ 14x1 ಸರ್ವೆ ನಂಬರ್, 2 ಎಕರೆ 25 ಕುಂಟೆ ಜಿ ಟಿ ದೇವೇಗೌಡ, ಮದಗಳ್ಳಿ ಸರ್ವೆ ನಂಬರ್ 17 1 ಎಕರೆ ಜಿ ಟಿ ದೇವೇಗೌಡ, ದೇವನೂರು ಸರ್ವೆ ನಂಬರ್ 91 2 ಎಕರೆ 25 ಕುಂಟೆ ಸಿ ಎನ್ ಮಂಜೇಗೌಡ, ನಾಚನಹಳ್ಳಿ ಸರ್ವೆ ನಂಬರ್ 20 24 1 ಎಕರೆ 26 ಕುಂಟೆ ಶೇಖರ್, ಕೆಸರೆ ಸರ್ವೆ ನಂಬರ್ 450 4.15 ಎಕರೆ ಮಂಜೇಗೌಡ, ಬೆಲವತ್ತ ಸರ್ವೆ ನಂಬರ್ 32 ಎಚ್ ವಿಶ್ವನಾಥ್, ಕೂಟಗಳ್ಳಿ ಸರ್ವೆ ನಂಬರ್ 40x1 ಗಂಗರಾಜು, ಕುಪ್ಲೂರು ಗಂಗರಾಜು, ಮೈಸೂರು ಸರ್ವೆ ನಂಬರ್ 86 ಮಂಜೇಗೌಡ, ಅದನ್ನು 7 ಎಕರೆ 8 ಕುಂಟೆ, ಮತ್ತು ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಟ್ಟಗಳ್ಳಿ ಸರ್ವೆ ನಂಬರ್ 130x3 ಸಾರಾ ಮಹೇಶ್, ಅವರ ಲೆಟ್ರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು, ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170 ಸರ್ವೆ ನಂಬರ್ 171 ಸರ್ವೆ ನಂಬರ್ 173 2 ಎಕರೆ 11 ಕುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿಯವರು, ಎಲ್ಲಿದು ಎಚ್ ಡಿ ಕುಮಾರಸ್ವಾಮಿಯವರಿಗೆ 75x280 21,000 ಅಡಿ, ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದನ್ನೇ ಡೀಟೇಲ್ಸು ಇದ್ರ ಮುಂದೆ ಕೊಟ್ಟಿದ್ದೀವಿ ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀನಿ. 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಮೂಡ ನೋಡ್ತಾ ಇದೆ, ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಸೊ ಆದ್ದರಿಂದ ಇದು ಕೆಲವಷ್ಟೇ ನಿದರ್ಶನಗಳು, ಇನ್ನೂ ಭಾಳ ಇದ್ದಾವೆ. ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯಕ್ಕೆ ಹೇಳಿದ್ರು, ಇಂಥವು 100 ಇದ್ದಾವೆ. ಮುಂದಿನ ಯಾರು ವಿಶ್ವನಾಥ್ ಎಚ್ ವಿಶ್ವನಾಥ್ ಶೇಖರ್ ಎಲ್ಲ ಇದಾರಲ್ಲ, ಅವರೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಜಾಯಿಂಟ್ ಅಲ್ವಾ? ಬದಲಿ ನಿವೇಶನ ಅದೇ ಗೊತ್ತಾಗ್ತದೆ, ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ. ಅವರು
ಅವರು ಹೇಳ್ತೀವಿ ಅಲ್ಲಿ ಹೇಳ್ತೀವಿ. ಈಗ ಯಾರ್ಯಾರು ಜಮೀನನ್ನ 50-50 ಅನುಪಾತದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವೆಲ್ಲವೂ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಇದ್ದಾವೆ. ಜುಡಿಷಿಯಲ್ ಕಮಿಷನ್ ವಿಲ್ ಲುಕ್ ಇನ್ ಟು ದೀಸ್ ಟು ಆಲ್ ದೀಸ್ ಅಲಾಟ್ಮೆಂಟ್ಸ್ ಟು ವೇರಿಯಸ್ ಪರ್ಸನ್ಸ್ ಆ್ಯಂಡ್ ಸರ್ವೆ ನಂಬರ್ಸ್ ಆ್ಯಂಡ್ ದಿ ಕಮಿಷನ್ ವಿಲ್ ಗಿವ್ ದಿ ರಿಪೋರ್ಟ್.